relative permittivity of the medium. Fa is the electrostatic force between the charges q1 and q2 at a distance r is given by 1 by 4 pi epsilon naught into q1 q2 upon r square. Similarly, fm is the electrostatic force between the same two charges at the same distance in the medium. ಇಲ್ಲಿ ಏರಲ್ಲಿ ಎರಡು ಚಾರ್ಜಸ್ ಅನ್ನ ಸರ್ಟನ್ ಡಿಸ್ಟೆನ್ಸ್ ಅಲ್ಲಿ ಇಟ್ಟಿರ್ತಕ್ಕಂಥ ಫೋರ್ಸ್ ಎಫ್ ಎ, ಸೇಮ್ ಚಾರ್ಜಸ್ ಅನ್ನ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಮೀಡಿಯಂ ಅಲ್ಲಿ ಇಟ್ಟ ಬಂದಿರತಕ್ಕಂಥ ಫೋರ್ಸ್ ಎಫ್ ಎಂ. ಇವೆರಡನ್ನು ಡಿವೈಡ್ ಮಾಡ್ತೀವಿ, ಎಫ್ ಎ ಡೋಟ್ ಬೈ ಎಫ್ ಎಂ ಇಸ್ ಈಕ್ವಲ್ ಟು q1 q2 ಕ್ಯಾನ್ಸಲ್ ಆಗುತ್ತೆ, r² ಕ್ಯಾನ್ಸಲ್ ಆಗಿ 1/4πε0 ಡೋಟ್ ಬೈ 1/4πε0 4π ಕ್ಯಾನ್ಸಲ್ ಆಗಿ ಎಪ್ಸಲಾನ್ ಡೋಟೆಡ್ ಬೈ ಎಪ್ಸಲಾನ್ ಆಯ್ತು. ಎಪ್ಸಲಾನ್ ಅಂತಂದ್ರೆ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ದ ಮೀಡಿಯಂ. ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ದ ಮೀಡಿಯಂ ಎಪ್ಸಿಲಾನ್ ಬೇಕು ಅಂದ್ರೆ ಎಪ್ಸಿಲಾನ್ ನಾಟ್ ಇಂಟು ಎಪ್ಸಿಲಾನ್ ಆರ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಇಲ್ಲಿ ಎಪ್ಸಿಲಾನ್ ನಾಟ್ ಅಂದ್ರೆ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್, ಎಪ್ಸಿಲಾನ್ ಆರ್ ಅಂದ್ರೆ ರಿಲೇಟಿವ್ ಪರ್ಮಿಟಿವಿಟಿ ಆಫ್ ದ ಮೀಡಿಯಂ. ಹಾಗಾಗಿ ಎಪ್ಸಿಲಾನ್ ಆರ್ ಇಸ್ ಈಕ್ವಲ್ ಟು ಎಫ್ ಎ ಡಿವೈಡ್ ಬೈ ಎಫ್ ಎಂ. ದ ರೇಷಿಯೋ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಅಟ್ ಎ ಸರ್ಟನ್ ಡಿಸ್ಟೆನ್ಸ್ ಇನ್ ಎ ಟು ದ force between the same two charges at the same distance in the medium is called dielectric constant of this medium. So even the dielectric constant value k at or relative permittivity epsilon r value is 1 in the air or vacuum, other than the free space the value of epsilon r is greater than 1 irutte. Epsilon r is equal to 2.2 in the case of glass, epsilon r equal to 4 in the case of wood, epsilon r is equal to 3.2 in the case of paper, and epsilon r is equal to 78 in water. ಈ ರೀತಿ ಬೇರೆ ಬೇರೆ ಮೀಡಿಯಂ ಅಲ್ಲಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಬೇರೆ ಬೇರೆ ಇರುತ್ತೆ. ಹಾಗಾದ್ರೆ ಫೋರ್ಸ್ ಮತ್ತು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆರ್ ವೇರಿಯಸ್ ಇನ್ವರ್ಸ್ಲಿ. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದ ಮೀಡಿಯಂ ಇನ್ಕ್ರೀಸ್ ಆಗ್ತಾ ಹೋದ್ರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಏರುತ್ತೋ ವ್ಯಾಕ್ಯೂಮ್ ಅಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಸ್ ಸ್ಟ್ರಾಂಗ್, ಮೀಡಿಯಂ ಅಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಸ್ ವೀಕ್. ಸರಿ, ಕೂಲಂಬ್ಸ್ ಲಾದಿಂದ ಬಿಟ್ವೀನ್ ದ ಟೂ ಚಾರ್ಜಸ್ ಎಷ್ಟು ಫೋರ್ಸ್ ಇರುತ್ತೆ ಅಂತ ನೋಡಿದ್ವಿ. ಈಗ ಗ್ರೂಪ್ ಆಫ್ ಚಾರ್ಜಸ್, ಆ ಗ್ರೂಪ್ ಆಫ್ ಚಾರ್ಜಸ್ ಇಂದ ಎಷ್ಟು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಕ್ಟ್ ಆಗುತ್ತೆ ಅಂತ ಬೇಕು. ಇಲ್ಲಿ Q1, Q2, Q3 ಅಂತಕ್ಕಂಥ ಚಾರ್ಜಸ್ ಇರೋಕೆ ಎನ್ ನಂಬರ್ ಆಫ್ ಚಾರ್ಜಸ್ ಇದೆ. Q0 ಅಂತಕ್ಕಂಥದ್ದು ಗಿವನ್ ಚಾರ್ಜ್, ಅದರ ಡಿಸ್ಟೆನ್ಸ್ R0 ಅಂತ ತೊಗೊಂಡಿದ್ವಿ ಫ್ರಮ್ ದ ಆರಿಜಿನ್ ಓನಿಂದ. ಚಾರ್ಜ್ Q1 Q0 ಮೇಲೆ ಕೊಟ್ಟಿರ್ತಕ್ಕಂಥ ಫೋರ್ಸ್ ಅನ್ನು F10 ಅಂತ ತೊಗೊಂಡಿದ್ದೀವಿ, ಆರಿಜಿನ್ ಇಂದ Q1 ವರೆಗೆ ಇರ್ತಕ್ಕಂಥ ಡಿಸ್ಟೆನ್ಸ್ R1. Q2 ಚಾರ್ಜ್ ಇದೆ ಅಟ್ ಎ ಡಿಸ್ಟೆನ್ಸ್ R2 ಫ್ರಮ್ ಆರಿಜಿನ್ O. Q2 Q0 ಮೇಲೆ ಕೊಟ್ಟಿರ್ತಕ್ಕಂಥ ಫೋರ್ಸ್ F20. ಹಾಗೇನೆ Q3 ಚಾರ್ಜ್ ನ ಆರಿಜಿನ್ ಇಂದ R3 ಡಿಸ್ಟೆನ್ಸ್ ಅಂತ ತಗೊಂಡಿದ್ದೀವಿ, Q3 ಚಾರ್ಜ್ Q0 ಮೇಲೆ ಕೊಟ್ಟಿರ್ತಕ್ಕಂಥ ಫೋರ್ಸ್ F30. ಇದೇ ರೀತಿ ಎನ್ ನಂಬರ್ ಆಫ್ ಚಾರ್ಜಸ್ ಇದೆ. ಹಾಗಾದ್ರೆ ಇದು ಬೇಕು ಅಂದ್ರೆ Q0 ಚಾರ್ಜ್ ಮೇಲೆ ಆಕ್ಟ್ ಆಗಿರ್ತಕ್ಕಂಥ ನೆಟ್ ಫೋರ್ಸ್ ಬೈ ದ ಎನ್ ನಂಬರ್ ಆಫ್ ಚಾರ್ಜ್ ವೆಕ್ಟರ್ F=F10+F20+F30+etc. F10 ಅಂದ್ರೆ ಫಸ್ಟ್ ಚಾರ್ಜ್ ಗಿವನ್ ಚಾರ್ಜ್ ಮೇಲೆ ಕೊಟ್ಟಿರ್ತಕ್ಕಂಥ ಫೋರ್ಸ್, F20 ಅಂದ್ರೆ ಸೆಕೆಂಡ್ ಚಾರ್ಜ್ ಗಿವನ್ ಚಾರ್ಜ್ ಮೇಲೆ ಕೊಟ್ಟಿರ್ತಕ್ಕಂಥ ಫೋರ್ಸ್. ಈ ರೀತಿ ಒಂದೊಂದು ಇಂಡಿವಿಜುವಲ್ ಚಾರ್ಜ್ ಗಿವನ್ ಚಾರ್ಜ್ ಮೇಲೆ ಕೊಟ್ಟಿರ್ತಕ್ಕಂಥ ಫೋರ್ಸಸ್ ಅನ್ನ ವೆಕ್ಟರ್ ಸಮ್ ಅಂತ ತಗೊಂಡಾಗ ಆ ಎಲ್ಲಾ ಚಾರ್ಜಸ್ ಇಂದ ಗಿವನ್ ಚಾರ್ಜ್ ಮೇಲೆ ಆಕ್ಟ್ ಆಗಿರ್ತಕ್ಕಂಥ ನೆಟ್ ಫೋರ್ಸ್ ಸಿಗುತ್ತೆ. ದಿಸ್ ಇಸ್ ಕಾಲ್ಡ್ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್. ದ ನೆಟ್ ಫೋರ್ಸ್ ಎಕ್ಸರ್ಟೆಡ್ ಆನ್ ದ ಗಿವನ್ ಚಾರ್ಜ್ ಬೈ ದ ನಂಬರ್ ಆಫ್ ಚಾರ್ಜಸ್ ಈಸ್ ಈಕ್ವಲ್ ಟು ವೆಕ್ಟರ್ ಸಮ್ ಆಫ್ ದಿ ಫೋರ್ಸಸ್ ಎಕ್ಸರ್ಟೆಡ್ ಬೈ ದ ಇಂಡಿವಿಜುವಲ್ ಚಾರ್ಜ್ ಆನ್ ದ ಗಿವನ್ ಚಾರ್ಜ್ ಇಸ್ ಕಾಲ್ಡ್ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್. ಹಾಗಾದ್ರೆ ವೆಕ್ಟರ್ F=F10 ಅಂದ್ರೆ Q1 ಮತ್ತು Q0 ಗಳ ಮಧ್ಯೆ ಇರ್ತಕ್ಕಂಥ ಫೋರ್ಸ್ ಬೇಕು. ಹಾಗಾದ್ರೆ ಆ ಫೋರ್ಸ್ ಬೇಕು ಅಂತಂದ್ರೆ Q1 Q0 ÷ R10² ಇಲ್ಲಿ R10² ತಗೋಬೇಕು. R10² ಅಂದ್ರೆ ಈ ಡಿಸ್ಟೆನ್ಸ್ ಇದು R10 ಇಂಟು R10 ಕ್ಯಾಪ್ ಪ್ಲಸ್ Q2 × Q0 ಈ ಡಿಸ್ಟೆನ್ಸ್ ಅನ್ನ R20 ಅಂತ ತಗೊಳ್ತೀವಿ. ಹಾಗಾದ್ರೆ R20² × Q1 Q2 Q0 ÷ R20² ÷ R20 ಕ್ಯಾಪ್ ಪ್ಲಸ್ ಎಕ್ಸೆಟ್ರಾ. Q0 ಕಾಮನ್ ತೆಗಿತೀವಿ, ವೆಕ್ಟರ್ F=Q0/4πε0×Q1 ÷ R10² ÷ R10 ಕ್ಯಾಪ್
plus Q2 divided by R20 square into R20 cap plus etc. ಹಾಗಾದ್ರೆ ಇದನ್ನು ನಾವು ವೆಕ್ಟರ್ ಎಫ್ ಇಸ್ ಈಕ್ವಲ್ ಟು ಕ್ಯೂ ನಾಟ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್ ಇಂಟು ಸಮೇಷನ್ ಅಥವಾ ಇಂಟಿಗ್ರೇಷನ್ ಆಫ್ ಕ್ಯೂ ಐ ಡಿವೈಡೆಡ್ ಬೈ ಆರ್ ಐ ಜೀರೋ ಸ್ಕ್ವೇರ್ ಇಂಟು ಆರ್ ಐ ಜೀರೋ ಕ್ಯಾಪ್ ವಿತ್ ಐ ಈಸ್ ಈಕ್ವಲ್ ಟು ಒನ್ ಟು ಐ ಈಸ್ ಈಕ್ವಲ್ ಟು ಎನ್. ದಿಸ್ ಇಸ್ ದ ಇಕ್ವೇಷನ್ ಫಾರ್ ನೆಟ್ ಫೋರ್ಸ್ ಎಕ್ಸರ್ಟೆಡ್ ಆನ್ ದ ಗಿವನ್ ಚಾರ್ಜ್ ಬೈ ದ ಎನ್ ನಂಬರ್ ಆಫ್ ಚಾರ್ಜಸ್. ಈಗ ನಾವು ಟೂ ಚಾರ್ಜಸ್ ತ್ರೀ ಚಾರ್ಜಸ್ ಅನ್ನು ತಗೊಂಡ್ರೆ Q1, Q2 charges ಗಳ ಮಧ್ಯೆ ಇರೋ ಫೋರ್ಸ್ ಎಫ್ ಒನ್, ಕ್ಯೂ ಟು ಕ್ಯೂ ತ್ರೀ ಗಳ ಮಧ್ಯೆ ಇರತಕ್ಕಂಥ ಫೋರ್ಸ್ ಎಫ್ ಟು. ಹಾಗಾಗಿ ಎಫ್ ವೆಕ್ಟರ್ ಎಫ್ ಈಕ್ವಲ್ ಟು ಎಫ್ ಒನ್ ಇಂಟು ಎಫ್ ಟು ಬೇಕು. ಹಾಗಾದ್ರೆ ಮ್ಯಾಗ್ನೆಟ್ಯೂಡ್ ಮತ್ತು ಡೈರೆಕ್ಷನ್ ಬೇಕು ಅಂತಂದ್ರೆ ಮ್ಯಾಗ್ನೆಟ್ಯೂಡ್ ಎಫ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಫ್ ಒನ್ ಸ್ಕ್ವೇರ್ ಪ್ಲಸ್ ಎಫ್ ಟು ಸ್ಕ್ವೇರ್ ಪ್ಲಸ್ ಟು ಎಫ್ ಒನ್ ಎಫ್ ಟು ಕಾಸ್ ಥೀಟಾ. ಹಾಗೇನೆ ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ ಟು ಎಫ್ ಟು ಸೈನ್ ಥೀಟಾ ಡಿವೈಡೆಡ್ ಬೈ ಎಫ್ ಒನ್ ಪ್ಲಸ್ ಎಫ್ ಟು ಇಂಟು ಕಾಸ್ ಥೀಟಾ. ಈ ರೀತಿ ನಾವು ಈ ಒಂದು ಫೋರ್ಸಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಬೈ ಯೂಸಿಂಗ್ ದ ಕೂಲಂಬ್ಸ್ ಲಾ.